ವಿಶೇಷವಾಗಿ ಈ ಶುಭ ಸಂಜೆಯಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ. ನಮ್ಮೆಲ್ಲರನ್ನು ಆಶೀರ್ವದಿಸಿ. ಇಲ್ಲಿ ಬಂದಿರುವಂಥ ಪ್ರತಿಯೊಂದು ಕುಟುಂಬವನ್ನು, ಪ್ರತಿಯೊಬ್ಬ ನಾಗರಿಕರನ್ನು, ಭಕ್ತ ವಿಶ್ವಾಸಿಯನ್ನು ಆಶೀರ್ವದಿಸಿ. ಹೌದು ತಂದೆ, ನೀವು ಹೇಳಿದ್ದೀರಿ ಬೆಳೆ ಏನು ಹೇರಳವಾಗಿದೆ, ಆದರೆ ಕೊಯ್ಲುಗಾರರು ಹೇರಳ. ಕೊಯ್ಲುಗಾರರಿಗಾಗಿ ವಿಶೇಷವಾಗಿ ಬೆಳೆ ಯಜಮಾನಿಗಾಗಿ ಪ್ರಾರ್ಥಿಸಿದೆ. ಕೊಯ್ಲುಗಾರರನ್ನು ಕೊಡಲು ನೀಡಲು ಹೌದು. ಇಂದು ನೀವು ಬೆಟ್ಟಕ್ಕೆ ಏರಿ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದು ತಂದೆಯೊಂದಿಗೆ ಇಂದು, ತದನಂತರ ಮರುದಿನ ಮುಂಜಾವಿನಲ್ಲಿ ಎಲ್ಲ ಶಿಷ್ಯರೊಡನೆ ಕೆಳಗಿಳಿದು ಬಂದು ಅವರಲ್ಲಿ ಅಪೋಸ್ತಲರನ್ನು ಆರಿಸಿಕೊಂಡಿರಿ. ಹೌದು, ನಿಮ್ಮ ಸೇವೆಯನ್ನು ಮಾಡಲು, ನಿಮ್ಮ ಶುಭ ಸಂದೇಶವನ್ನು ಸಾರಲು, ನಿಮ್ಮ ಆ ಒಂದು ಸ್ವರ್ಗ ಸಾಮ್ರಾಜ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲಲು. ಹೌದು ಸ್ವಾಮಿ, ಅವರ ಮೇಲೆ ಹಸ್ತನಿಗೆ ಕ್ಷೇಪ ಮಾಡಿ ಅಧಿಕಾರವನ್ನಿತ್ತು ಎಲ್ಲೆಡೆಗಳಿಗೂ ಇಬ್ಬಿಬ್ಬರನ್ನಾಗಿ ಕಳುಹಿಸುತ್ತೀರಿ. ಇಂದು ಅದೇ ರೀತಿ ನಮ್ಮನ್ನು ಈ ಒಂದು ಭೂಲೋಕದಲ್ಲಿ ಸಂಚರಿಸಿ ನಿಮ್ಮ ಶುಭ ಸಂದೇಶ ಸಾರಲು, ಸತ್ತವರಿಗೆ ಜೀವವನ್ನು ಕೊಡಲು, ಕೂಡರಿಗೆ ದೃಷ್ಟಿಯನ್ನು ನೀಡಲು, ಅಸ್ವಸ್ಥರಿಗೆ ಸ್ವಸ್ಥತೆಯನ್ನು ಕೊಡಲು, ನೊಂದವರಿಗೆ ಸಾಂತ್ವನವನ್ನು ನೀಡಲು, ದೇವಗಳನ್ನು ಹೊರ ಓಡಿಸಲು ಇಂದು ನಮಗೆ ಅದೇ ಒಂದು ಅಧಿಕಾರವನ್ನು ಕೊಟ್ಟಿದ್ದೀರಿ, ಅಭಿಷೇಕವನ್ನು ಕೊಟ್ಟಿದ್ದೀರಿ. ಇದಕ್ಕಾಗಿ ನಮಗೆ ಸ್ತುತಿ ಸ್ತೋತ್ರ. ಈ ಸಮಯದಲ್ಲಿ ಇಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಹೌದು ಸ್ವಾಮಿ, ಆ ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಇಡುತ್ತಿದ್ದೇವೆ. ಆ ಕುಟುಂಬಗಳನ್ನು ಆಶೀರ್ವದಿಸಲಿ. ಆ ಕುಟುಂಬದಲ್ಲಿರುವ ಎಲ್ಲ ಮಕ್ಕಳು, ಮೊಮ್ಮಕ್ಕಳನ್ನು ಆಶೀರ್ವದಿಸಲಿ. ಅದೇ ರೀತಿ ವಿಶೇಷವಾಗಿ ನಾವು ಎಷ್ಟೋ ಬಾರಿ ತಪ್ಪು ಮಾಡಿದರು, ನಿಮ್ಮ ವಿರುದ್ಧವಾಗಿ ನಡೆದರು, ನಿಮ್ಮ ಸಂಬಂಧದಿಂದ ಹೊರ ನಡೆದರು, ಅಥವಾ ನಿಮ್ಮ ನೇಮ ನಿಯಮಗಳ ವಿರುದ್ಧವಾಗಿ, ಆಜ್ಞೆಗಳ ವಿರುದ್ಧವಾಗಿ ನಾವು ಪಾಪಿಗಳಾಗಿದ್ದರು, ಪಾಪವನ್ನು ಕಟ್ಟಿಕೊಂಡಿದ್ದರು, ನಮ್ಮನ್ನು ಮನ್ನಿಸಿ ಕರೆದಿದ್ದೀರಿ. ಇದಕ್ಕಾಗಿ ನಮಗೆ ಸ್ತುತಿಸ್ತೋತ್ರ. ಈ ಸಮಯದಲ್ಲಿ ಈ ಒಂದು ದಿವ್ಯ ಆರಾಧನೆಯಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ಎಸ್ ಜೀಸಸ್, ಟಚ್ ಎವ್ರಿ ಮ್ಯಾನ್, ಏಲ್ ಎವ್ರಿ ಮ್ಯಾನ್, ಕಂಫರ್ಟ್ ಎವ್ರಿ ಮ್ಯಾನ್. ಹೌದು, ನಿಮ್ಮನ್ನೇ ಹುಡುಕಿ ಬಂದಿರುವ, ನಿಮಗಾಗಿ ಜಡಪಡಿಸುತ್ತಿರುವ ಈ ಎಲ್ಲ ಹೃದಯಗಳಿಗೆ ಸಾಂತ್ವನ ನೀಡಿ. ಇದಕ್ಕಾಗಿ ದೈನ್ಯದಿಂದ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಾರ್ಥಿಸೋಣ. ದಯಾಮಯ ದೇವರೇ, ನಿಮ್ಮ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಮರಣದ ಸ್ಮಾರಕವಾಗಿ ಬಿಟ್ಟಿದೆ. ಈ ಒಂದು ಪರಮರಹಸ್ಯವನ್ನು ಧ್ಯಾನಿಸಿ ಆರಾಧಿಸುವ ನಮ್ಮ, ವಿಶೇಷವಾಗಿ ನಮ್ಮ ಕೋರಿಕೆಗಳನ್ನು ನಿಮ್ಮ ಪಾದಚರಣಕ್ಕೆ ಅರ್ಪಿಸುತ್ತೇವೆ.